ಕನ್ನಡದ ಟಾಪ್ ಹಾಸ್ಯ ಕಲಾವಿದರಲ್ಲಿ ಒಬ್ಬರಾದ ನಟ ಚಿಕ್ಕಣ್ಣ ಅವರ ಹುಟ್ಟುಹಬ್ಬ ನಿನ್ನೆ ಇತ್ತು. ಮೈಸೂರಿನ ಹಳ್ಳಿಯೊಂದರಲ್ಲಿ ಹುಟ್ಟಿ ಪ್ರತಿಭೆಯೊಂದನ್ನೇ ಬಂಡವಾಳ ಮಾಡಿಕೊಂಡು ಜೀವನದಲ್ಲಿ ಕಲ್ಲುಮುಳ್ಳಿನ ಹಾದಿಯಲ್ಲಿ ಸಾಗಿ ಇಂದು ಯಶಸ್ಸಿನ ಉತ್ತುಂಗದಲ್ಲಿ ನಿಂತಿದ್ದಾರೆ. ಆದರೆ ಆ ದಿನಗಳಲ್ಲಿ ಇದ್ದ ವಿನಯವೇ ಈಗಲೂ ಚಿಕ್ಕಣ್ಣನವರಲ್ಲಿದೆ. ಇದು ಅವರ ದೊಡ್ಡ ಗುಣ ಅನ್ನಬಹುದು. ಇನ್ನು ವಯಸ್ಸು 30 ದಾಟಿತು, ಮದುವೆ ಯಾವಾಗ ಎಂದು ಚಿಕ್ಕಣ್ಣನವರನ್ನು ಬಹಳಷ್ಟು ಬಾರಿ ಸ್ನೇಹಿತರು ಸಂಬಂಧಿಕರು ಪ್ರಶ್ನೆ ಮಾಡಿದ್ದು ಉಂಟು. ಇದೀಗ ಉತ್ತರ ದೊರಕಿದ್ದು, ಲಾಕ್ಡೌನ್ ಸಮಯದಲ್ಲಿ ಚಿಕ್ಕಣ್ಣನವರು ಸರಳವಾಗಿ ಮದುವೆಯಾಗಿದ್ದಾರೆ ಎನ್ನುವ ಗಾಸಿಪ್ ಕೇಳಿಬಂದಿದೆ. ಹಾಗಾದರೆ ಇದು ನಿಜನಾ? ಚಿಕ್ಕಣ್ಣನವರಿಗೆ ನಿಜವಾಗ್ಲೂ ಮದುವೆಯಾಯ್ತಾ? ಏನಿದು ಸುದ್ದಿ ನೋಡೋಣ ಬನ್ನಿ. ನೋಡುವ ಮುನ್ನ, ನೀವು ಕನ್ನಡ ಚಿತ್ರರಂಗದ ಅಭಿಮಾನಿಯಾಗಿದ್ದು ಚಿಕ್ಕಣ್ಣ ಇದೇ ರೀತಿ ನಮ್ಮನ್ನು ನೂರಾರು ಸಿನಿಮಾಗಳಲ್ಲಿ ನಗಿಸಲಿ ಅಂತ ನೀವು ಕೂಡ ಬಯಸುವುದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಈ ಹಿಂದೆ ನಿರೂಪಕಿ ಅನುಶ್ರೀಯವರೊಂದಿಗೆ ಚಿಕ್ಕಣ್ಣನವರ ಮದುವೆ ಅಂತ ಗಾಳಿ ಸುದ್ದಿಯೊಂದು ಹರಡಿತ್ತು. ಆದರೆ ಆ ಸುದ್ದಿ ಸುಳ್ಳು ಎಂದು ಇಬ್ಬರು ಸ್ಪಷ್ಟನೆ ನೀಡಿದ್ದರು. ಆ ಬಳಿಕ ಚಿಕ್ಕಣ್ಣನ ಮದುವೆ ವಿಚಾರ ಆಗಾಗ ಸದ್ದಾಗುತ್ತಲೇ ಇತ್ತು. ಆದರೆ ನಿನ್ನೆ ಚಿಕ್ಕಣ್ಣ ತಮ್ಮ 35ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದು ನಿನ್ನೆಯೇ ಅಭಿಮಾನಿಗಳಿಗೆ ಸರಳ ಮದುವೆಯ ಶಾಕ್ ಕೊಟ್ಟಿದ್ದಾರೆ. ಹೌದು, ಚಿಕ್ಕಣ್ಣ ಹಾಗೂ ಟಗರು ಸಿನಿಮಾದ ಸರೋಜ ಅವರ ಸರಳ ಮದುವೆಯ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಅಷ್ಟೇ ಅಲ್ಲ, ಚಿಕ್ಕಣ್ಣ ಮದುವೆಯಾದರು ಎಂಬ ಸುದ್ದಿಯು ಹರಡಿದೆ. ನಿಜನಾ? ಚಿಕ್ಕಣ್ಣ ನಿಜವಾಗ್ಲೂ ಮದುವೆ ಆಗ್ಬಿಟ್ರಾ ಅಂತ ಆಶ್ಚರ್ಯ ಪಡಬೇಡಿ, ಇದು ಸುಳ್ಳು ಸುದ್ದಿ. ಈ ಸುದ್ದಿಯಿಂದ ನಿಜವಾಗಲು ಶಾಕ್ ಆಗಿರುವುದು ಅಭಿಮಾನಿಗಳಲ್ಲ, ಸ್ವತಃ ಚಿಕ್ಕಣ್ಣನವರಿಗೂ ಈ ಸುದ್ದಿ ಭಾರಿ ಶಾಕ್ ಕೊಟ್ಟಿದೆ. ಹೌದು, ಈ ಫೋಟೋ ಸಿನಿಮಾವೊಂದರ ದೃಶ್ಯವಾಗಿದೆ. ಈ ಫೋಟೋವನ್ನು ನಿನ್ನೆ ಚಿಕ್ಕಣ್ಣನವರ ಹುಟ್ಟುಹಬ್ಬವಿದ್ದ ಕಾರಣ ಟಗರು ಸಿನಿಮಾದ ಕಾನ್ಸ್ಟೇಬಲ್ ಸರೋಜ ಖ್ಯಾತಿಯ ತ್ರಿನೇತ್ರ ಅವರು ಪೋಸ್ಟ್ ಮಾಡಿ ಶುಭಾಶಯ ತಿಳಿಸಿದ್ದಾರೆ. ಇದೇ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಸೆನ್ಸೇಷನ್ ಆಗಿದ್ದು ಫುಲ್ ವೈರಲ್ ಆಗಿದೆ. ಚಿಕ್ಕಣ್ಣನಿಗೆ ಮದುವೆಯಾಯಿತು ಎಂಬ ಸುದ್ದಿ ಹರಡಿದೆ. ಆದರೆ ಹುಟ್ಟುಹಬ್ಬದ ದಿನ ಚಿಕ್ಕಣ್ಣನಿಗೆ ತನಗೆ ಗೊತ್ತಿಲ್ಲದೆ ತನ್ನದೇ ಮದುವೆಯಾದ ಸುದ್ದಿ ಸರ್ಪ್ರೈಸ್ ಜೊತೆಗೆ ಶಾಕ್ ಕೂಡ ಕೊಟ್ಟಿದೆ. ನಿನ್ನೆ ಬಂದ ಸುದ್ದಿ ಸುಳ್ಳಾಗಿರಬಹುದು, ಆದರೆ ಚಿಕ್ಕಣ್ಣ ತಾನು ಮೆಚ್ಚಿದ ಹುಡುಗಿಯನ್ನು ಆದಷ್ಟು ಬೇಗ ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡುವಂತಾಗಲಿ. ಕನ್ನಡಿಗರ ಪರವಾಗಿ ನಾವು ನೀವು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋಣ. ಚಿಕ್ಕಣ್ಣನವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ.